ಈ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಗೃಹಲಕ್ಷ್ಮಿ ಯೋಜನೆ ಅಂದರೆ ಪ್ರತಿ ಮನೆಯ ಯಜಮಾನಿಗೆ ಮಾಸಿಕವಾಗಿ 2,000 ರೂಪಾಯಿ ಕೊಡುವಂತಹದ್ದು. ಇದರಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಗೋಜಲತೆಗಳು ನಿರ್ಮಾಣವಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಮಾರ್ಗಸೂಚಿಯಲ್ಲೂ ಕೂಡ ರಾಜ್ಯದ ಜನರಿಗೆ ಶಾಕ್. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಹೊಸ ಕಂಡೀಷನ್ಸ್ ಅಪ್ಲೈ. ಪತಿ ತೆರಿಗೆಯನ್ನು ಪಾವತಿಸಿದರೆ ಯಜಮಾನಿ ಯೋಜನೆಗೆ ಅರ್ಹರಲ್ಲ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿದೆ. ಪ್ರತಿ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಅಂಥೇಳಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಹೇಳಿದರು. ಈಗ ಉಲ್ಟಾ ಹೊಡಿತಾ ಇದ್ದಾರೆ. ಜಿ ಎಸ್ ಟಿ ರಿಟರ್ನ್ ಸಲ್ಲಿಸುವ ಕುಟುಂಬಕ್ಕೂ ಕೂಡ ಈ ಯೋಜನೆ ಅನ್ವಯ ಆಗಲ್ಲ ಅಂಥೇಳಿ ಕಾಂಗ್ರೆಸ್ ಗೌರ್ನಮೆಂಟ್ ಹೇಳ್ತಾ ಇದೆ. ತಪ್ಪು ಮಾಹಿತಿಯನ್ನು ನೀಡಿ ಈ ಗೃಹಜ್ಯೋತಿ ಸ್ಕೀಮ್ನ ನೀವು ಫಲಾನುಭವಿಗಳಾಗಲಿಕ್ಕೆ ಮುಂದಾದರೆ ಅಂಥವರಿಗೆ ಸೂಕ್ತ ಕ್ರಮದ ಎಚ್ಚರಿಕೆಯನ್ನು ಕೂಡ ಗೈಡ್ಲೈನ್ಸಲ್ಲಿ ಉಲ್ಲೇಖಿಸಿರುವಂತಹದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಈ ಗೃಹಜ್ಯೋತಿ ಮತ್ತು ಉಚಿತ ಬಸ್ ಪ್ರಯಾಣ ಜೊತೆಗೆ ವಿದ್ಯಾನಿಧಿ ಈ ಮೂರುಗಳಲ್ಲಿ ಇದ್ದಂತಹ ಗೋಜಲತೆ ಗೊಂದಲಗಳು ಗೃಹಲಕ್ಷ್ಮಿಯಲ್ಲೂ ಕೂಡ ಮುಂದುವರಿತಾ ಇರುವಂತಹದ್ದು. ಗೃಹಲಕ್ಷ್ಮಿ ಯೋಜನೆಯ ಮಾರ್ಗಸೂಚಿಗಳೇನು ಹಾಗಾದರೆ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಯೋಜನೆಯ ಮಾರ್ಗಸೂಚಿಯಲ್ಲೂ ಕೂಡ ರಾಜ್ಯದ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಶಾಕನ್ನು ಕೊಟ್ಟಿದೆ. ಪ್ರತಿ ಮಹಿಳೆಯರಿಗೂ 2,000 ರೂಪಾಯಿಯನ್ನು ಕೊಡ್ತೀವಿ ಮನೆಯ ಯಜಮಾನಿಗೆ ಅಂತ ಹೇಳಿದರು. ಮನೆಯ ಯಜಮಾನಿಗೆ 2,000 ಕೊಡುವಂತಹ ಯೋಜನೆ ಇದು. ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ನಾಯಕರು ಚುನಾವಣೆಯ ಸಂದರ್ಭದಲ್ಲಿ ಹೇಳಿದರು. ಬಿ ಪಿ ಎಲ್ ಎ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಕಡ್ಡಾಯ ಅಂಥೇಳಿ ಈಗ ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ರಾಜ್ಯ ಸರ್ಕಾರ. ಅದರ ಜೊತೆ ಜೊತೆಗೇನೆ ಕಾರ್ಡ್ನಲ್ಲಿ ನಮೂದಾಗಿರುವಂತಹ ಯಜಮಾನಿಗೆ ಮಾತ್ರ 2,000 ರೂಪಾಯಿಯನ್ನು ಕೊಡುವುದಾಗಿ ಈಗ ಕಾಂಗ್ರೆಸ್ ಗೌರ್ನಮೆಂಟ್ ಹೇಳ್ತಾ ಇದೆ. ಎಟ್ ದ ಸೇಮ್ ಟೈಮ್ ಇದು ಎಲ್ಲರಿಗೂ ಅಪ್ಲೈ ಆಗುತ್ತಾ ಅಂದರೆ ಇಲ್ಲ. ಒಂದು ಕುಟುಂಬದಲ್ಲಿ ಒಂದು ಮಹಿಳೆಗೆ ಮಾತ್ರ ಈ ಯೋಜನೆಯ ಲಾಭವನ್ನು ಪಡಿಬಹುದು ಅಂಥೇಳಿ ಈಗ ಸರ್ಕಾರ ಹೇಳ್ತಾ ಇದೆ. ಅದರ ಜೊತೆ ಜೊತೆಗೇನೆ ಹಲವು ಅಂಶಗಳನ್ನು ಕೂಡ ಉಲ್ಲೇಖಿಸಿರುವಂತಹದ್ದು. ಜೂನ್ 15ರಿಂದ ಜುಲೈ 15ರವರೆಗೂ ಕೂಡ ಅರ್ಜಿ ಸಲ್ಲಿಕೆ ಮಾಡಬೇಕು ನೀವು. ಕೇವಲ ನಾನು ಮನೆಗೆ ಯಜಮಾನಿ ಅಂತ ಹೇಳಿದರೆ ಸಾಲದು, ಆಫ್ಲೈನ್ ಆನ್ಲೈನ್ ಎರಡು ಕಡೆ ನೀವು ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ. 1 ತಿಂಗಳ ಗಡುವಿರುತ್ತೆ. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಕೆಯನ್ನು ಮಾಡಬೇಕು. ಈ ಪಂಚ ಗ್ಯಾರಂಟಿಗಳಿಗೂ ಸೇವಾ ಸಿಂಧುವೇ ಸೇತುವೆ ಆಗಿದೆ. ಭೌತಿಕವಾಗಿಯೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಅರ್ಥಾತ್ ಆಫ್ಲೈನಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಿದ ತಕ್ಷಣ ಕನ್ಸಿಡರ್ ಆಗುತ್ತಾ? ನೋ, ಅಲ್ಲಿ ಪರಿಷ್ಕರಣೆ ಆಗುತ್ತೆ. ಅದರ ಜೊತೆಗೆ ಬ್ಯಾಂಕ್ ಖಾತೆ ಮತ್ತು ಆಧಾರನ್ನು ನೀವು ಮಸ್ಟ್ ಅಂಡ್ ಶುಡ್ ಜಾಯಿಂಟ್ ಮಾಡಬೇಕು, ಜೋಡಣೆ ಮಾಡಬೇಕು. ಅದನ್ನು ವೆರಿಫಿಕೇಷನ್ ಮಾಡ್ತಾರೆ ಅಧಿಕಾರಿಗಳು. ಮಹಿಳೆಯ ಪತಿ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದರೆ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಅನ್ವಯ ಆಗಲ್ಲ, ಈ ಸ್ಕೀಮ್ನ ಭಾಗ್ಯ ಸಿಗಲ್ಲ ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಹಾಗಾದರೆ ಈ ಹಿಂದೆ ಕೊಟ್ಟಂತಹ ವಾಗ್ದಾನ ಸುಳ್ಳ ಅನ್ನುವಂತಹ ಪ್ರಶ್ನೆ. ಮಹಿಳೆಯ ಪತಿ ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖಿಸಿರುವಂತಹದ್ದು. ಗ್ಯಾರಂಟಿ ನಂಬರ್ 2, ಗೃಹ ಲಕ್ಷ್ಮಿ ಗ್ಯಾರಂಟಿ ನಂಬರ್ 2, ಇದು ಕೂಡ ಜಾರಿ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಆದರೆ ಅದಕ್ಕೆ ಬ್ಯಾಂಕ್ ಅಕೌಂಟ್ಸು, ಆಧಾರ್ ಕಾರ್ಡು ಅವೆಲ್ಲನೂ ಕೂಡ ಒದಗಿಸಬೇಕಾಗ್ತದೆ. ಮನೆ ಯಜಮಾನಿ ಅಂತಕ್ಕಂಥದ್ದನ್ನು ಕೂಡ, ಯಾರು ಮನೆ ಯಜಮಾನಿ ಅಂತಕ್ಕಂಥದ್ದನ್ನು ಕೂಡ, ಯಾಕಂದರೆ ನಾವು ಹೇಳಿರ್ತಕ್ಕಂಥದ್ದು ಮನೆ ಯಜಮಾನಿಗೆ ಅವರ ಅಕೌಂಟಿಗೆ ತಿಂಗಳಿಗೆ 2,000 ರೂಪಾಯಿ ಜಮಾ ಮಾಡ್ತೀವಿ ಅಂತ ನಾವು. 2,000 ರುಪೀಸ್ ಒನ್ಲಿ ಫಾರ್ ಡಾಟರ್ ಇಲ್ಲ ಮಗ ಇಲ್ಲ. ವಿ ವಿಲ್ ಡಿಸ್ಕಸ್ ದೇ ಆರ್ ಗಿವನ್ ಆನ್ ಆಪ್ಷನ್. ಇಟ್ ಈಸ್ ವಿ ಹ್ಯಾವ್ ಸೆಟ್ ಇಟ್ ಫಾರ್ ಎವ್ರಿ ಹೆಡ್ ಆಫ್ ದಿ ಫ್ಯಾಮಿಲಿ. ಹೂ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ವಿಲ್ ಬಿ ಡಿಸೈಡೆಡ್ ಬೈ, ನಾಟ್ ಬೈ ಮೀ. ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದರ್ ಹೌಸಸ್. ದೇರ್ ಆರ್ ಡಿಸಿಷನ್ಸ್ ಐ ಕಾಂಟ್ ಟೆಲ್, ಐ ಕಾಂಟ್ ಕಂಪೆಲ್ ಹೂ ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ದಿ ಗೌರ್ಮೆಂಟ್ ವಿಲ್ ಟೇಕ್ ಎ ಕಾಲ್, ಚೀಫ್ ಮಿನಿಸ್ಟರ್ ವಿಲ್ ಅನೌನ್ಸ್. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಯಾರು ಸರ್ಕಾರಿ ನೌಕರರು ಇದ್ದಾರೆ, ಅವರಿಗೆಲ್ಲ ಈ ಸ್ಕೀಮಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿದ್ರೆ ಅವರೆಲ್ಲ ದೊಡ್ಡ ಪ್ರಮಾಣದಲ್ಲಿ ಆದಾಯ ಪಡಿತಾ ಇದ್ರಲ್ಲ. ನ್ಯಾಚುರಲಿ ಹೆಂಗೆ ಬರ್ತದೆ? ಯಾಕೆ ಕುಟುಂಬ ಸದೃಢವಾಗಿದೆಯಲ್ಲ.